ಪ್ರತಿಯಾದ ಒಂದೊಂದು ಟೈಪ್ ಒಬ್ಬ ಸ್ಟೈಲ್ ಇದ್ದಾರೆ. ನನ್ನ ಸ್ಟೈಲು ಮುಂಜಾನೆ ಡ್ರೈವರ್ನ ಇಬ್ಬರು ಹಳೆ ಹೋಗ್ಬಿಡ್ತೀವಿ, ಮತ್ತೊಂದು ಮನುಷ್ಯ ಅವ್ರನ್ನ ಕಡೆಯಾಗ. ಏನು ಹೊಸ ಪಾರ್ಟಿ ಹೊಸ ಪದ್ಧತಿ ನಾವು ನೋಡ್ಬೇಕು, ಏನು ನನಗೆ ಗೊತ್ತಿಲ್ಲ. ನನ್ನ ಪದ್ಧತಿ ಕಾಂಗ್ರೆಸ್ದಿಂದ ಇಂಥ ಪದ್ಧತಿ ನಾನು ಮುಂಜಾನೆ ಯಾರು ತಿಳಿದು ಬಿಡೋ, ನಾವು ಹೋಗ್ಬಿಡ್ತೀನಿ, ನಮ್ಗೆ ಸುಮ್ ಬರ್ತೀನಿ ಸರ್. ಸಂಜೆಗೆ ಗೋಕಾಡ್ ಇರ್ತದೆ. 11 ವರ್ಷ ಆದ ನಂತರ ಮತ್ತೊಮ್ಮೆ ಏನಂತಂದ್ರೆ, ಹಿಂದೆ ನೀವು ಸಹೋದರನ ಜೊತೆ ಫೈಟ್ ಮಾಡಿದ್ರಿ, ಏನು ಹೊಸದೇನಲ್ಲ, ಆದ್ರೆ ಮತ್ತೊಮ್ಮೆ ಏನೈತಿ, ನಿಮ್ಮ ಜೊತೆನೆ ಎಲ್ಲ ಕೆಲಸ ಮಾಡಿದವರು, ನಿಮ್ಮ ಜೊತೆ ಪಕ್ಕಕ್ಕೆ ನಿಂತವರು, ಜೊತೆ ನಿಮ್ಮ ಪ್ರತಿಯೊಂದು ಇರೋ ಭಾಗಿಯಾದವರು, ಈಗ ಮತ್ತೆ ಅವರೇ ನಿಮ್ಮ ಎದುರಾಳಿ ಆಗ್ತಾ ಇದ್ದಾರೆ, ಅದ್ರ ಬಗ್ಗೆ ಏನಿಲ್ಲ. ರಾಜಕಾರಣ ನೋಡ್ರಿ, ಒಮ್ಮೆ ದುರಾಶೆ ಹುಡ್ತೈತೆ. ದುರಾಶೆ ಹುಡ್ದಾಗ ಯಾಕಂದ್ರೆ, ಈಗ ಉದಾಹರಣೆ, ಒಬ್ಬ ಬಿಸ್ನೆಸ್ ಮಾಡ್ತಾನೆ, ಎಲ್ಲ ನನಗೆ ಎಲ್ಲ ಇಡೀ ನನಗೆ ಉದ್ಯೋಗ ಬೇಕಂತ ಮಾಡ್ತಾರ, ಹಂಗೆ ಅನ್ನೋ ತಲೆ ಬರ್ತೈತಿ. ದುರಾಶಿಂದ ಒಂದು ಆಲೋಚನೆ ಅವ ಅವರ ಅವ್ರಿಗೆ ದೇವ್ರು ಒಳ್ಳೆ ಬದುಕೊಳ್ಳುತ್ತ ಈ ಸಂಬಂಧ ಬಯಸ್ಬೋದು ಅಷ್ಟೇ. ಸರಿ, ಅದಕ್ಕೆ ಎಲ್ಲ ಕಡೆನೂ ಎಲ್ರಿಗೂ ಗೊತ್ತಿರೋ ವಿಚಾರ ಅಂತಂದ್ರೆ, ಓಪನ್ ಆರ್ಟ್ ಇರುವಂಥದ್ದು ರಮೇಶ್ ಜಾರಕಿಹೊಳಿ ಅವರು. ಬಟ್ ಯಾವತ್ತು ಮೋಸ ಮಾಡಲವರು ಈ ಲಕ್ಕನ್ ಜಾರಕಿಹೊಳಿ ಅವ್ರಿಗೆ, ಇದು ಅವರು ಓಪನ್ ಆರ್ಟ್ ಇರೋದು ಗೊತ್ತಾಗ್ಲಿಲ್ವಾ ಹೆಂಗೆ? ನನಗೂ ಮೊದಲೇದಾಗಿ ಸತೀಶ್ ಜಾರಕಿಹೊಳಿ ಕಳೆದ 20 ವಿರುದ್ಧ ಮಾಡ್ತಾನೆ, ಅದೇನು ನನಗೆ ಸಮಸ್ಯೆ ಅಲ್ಲ, ನಾವು ಸ್ವಾಗತ ಮಾಡ್ತೀನಿ. ಲಕ್ಕನ್ ಜೋರ್ಕ ನನ್ನ ಬಾಜುಗೆ ಮೋಸ ಮಾಡಿದ್ದು ನಂಗೆ ಭಾಳ ದುಃಖ ಆಗಿದೆ. ನನಗೆ ಏನು ಬಾ ಜೀವನದಾಗ ಇಲ್ಲ ಅನ್ನೋದು ಮಟ್ಟಕ್ಕೆ ಬಂದಾನೆ. ಏನು ಆತಲ್ಲ, MLA ಆಗ್ಬೋದು, ಮಂತ್ರಿ ಆಗ್ಬೋದು, ಇಂಥ ಜನ ಇದ್ರೆ ಹೆಂಗೆ ನಂಬೋದು, ಇಂಥ ಜನ ಇದ್ರೆ ಹೆಂಗೆ ನಂಬೋದು? ಸ್ವತಃ ನಂಬಿದ ತಮ್ಮ ನನ್ನ ಮೋಸ ಮಾಡೋದಂದ್ರೆ ಸಮಾಜದಲ್ಲಿ ಏನು ಉಳಿತು? ಯಾವ ಮಂತ್ರಿ ತೋಯ್ ಮಾಡೋದು, MLA ತೋಯ್ ಮಾಡೋದು, ಮಟ್ಟಕ್ಕೆ ನನ್ನ ಮನಸ್ಸು ನೋಂದದೆ. ನನಗೆ ತಿಳಿದ ಮಟ್ಟಿಗೆ ನನ್ನದು ರಾಂಗ್ ಅಸೆಸ್ಮೆಂಟ್. ನಮ್ಮನ್ನು ಇಟ್ಟು ದೂಸ್ ಮಾಡಿ ಅಣ್ಣ ತಮ್ಮೊಳಗೆ ಆಟ ಆಡಿದ ಲಕ್ಕನ್ ಜಾರಕಿಹೊಳಿ 5 ಮಂದಿ ಒಳಗೆ ಅನ್ನಿಸ್ತದೆ. ಈಗ ನಂಗೆ ರಾಂಗ್ ಅಸೆಸ್ಮೆಂಟ್. ನಾನು ಸ್ಟ್ರೇಟ್ ಫಾರ್ ಮನುಷ್ಯ. ನಮ್ಮ ಅಣ್ಣ ತಮ್ಮ ಡಿವೈಡ್ ಮಾಡಿ ಅವ ಫೈದ ಮಾಡೋಣ. ಇವ್ರು ನಾವು ಒಂದು ತಪ್ಪು ಏನು ಮಾಡಿದಿಲ್ಲ ಇದೇ ಚೇಂಬರ್ನಲ್ಲಿ, ಮುಂದಿನ ಮಕ್ಕಳು ಸತೀಶ್ ಮಾಡ್ತಾ ಅಂದದಕ್ಕೆ ಸಿಟ್ಟು ಬರ್ತಾವ ಸರ್. ಲಕ್ಕನ್ ಜಾರಕಿಹೊಳಿ ಇದೇ ಚೇಂಬರ್ ಅಂದದ್ದು, ಅದು ನಾನು ಜಗಳ ತೆಗದ. ನಾವು ಜಗಳ ಅವನು ಮುಖ್ಯಮಂತ್ರಿ ಅಂದ ನಂಗೆ ತಿಳಿಲ್ಲ. ಅವಾಗ ಅಂದ್ರೆ ಸತೀಶ್ ಲಕ್ಕನ್ ರಮೇಶ್ ಒಂದದ ನಾನು ಯಾಕೆ ಹೋಗಿ ಕುಡಿರ್ಬೋದು ಅಣ್ಣ ಅನಿಸಿಕೆ, ನನ್ನ ಅನಿಸಿಕೆ, ನನ್ನ ಅಸೆಸ್ಮೆಂಟ್. ನಿಮ್ಗೆ ಯಾವಾಗ್ಲೂ ಇಬ್ರು ಕೂಡಿರ್ತದೆ ಸರ್, ಅದ ತಪ್ಪು ಅಲ್ಲ. ಅವತ್ತಿನ ದಿನ ಅಂದ್ರೆ ನೀವು ಸತೀಶ್ ಜಾರಕಿಹೊಳಿ ಸಪೋರ್ಟ್ ಮಾಡಿ ಜಾರಕಿಹೊಳಿ ಗುಂಪೆ ಆಗ್ತೇವೆ ಅನ್ನೋದು ಯೋಚನೆ ಅವ್ರು ಮಾಡಿ. ನಾನು ಇವತ್ತು ಯೋಧನ ಮುಖ್ಯಮಂತ್ರಿ ಆಕಾಂಕ್ಷಿ ಅಲ್ಲ. ನನ್ನ ಲೆವೆಲ್ಗೆ 100 ಪಟ್ಟು ಬೆಳೆದ ನಾ ಸ್ಯಾಟಿಸ್ಫೈಡ್ ಅದನ್ನ. ಮುಂದೆ ಬಂದು ಲೋಟ್ರಿ ನನಗೆ ಒಂದು ಸಾರಿ ನೀವು ಕೂಡ ಹೇಳಿದ್ರಿ ಸತೀಶ್ ಜಾರಕಿಹೊಳಿ ಅವ್ರನ್ನ CM ಮಾಡೋದೇ ನಮ್ಮ ಉದ್ದೇಶ. ನಾ ಅಂದಿದ್ದು ನಿಜ, ಅದೇ ಹೇಳಿಕೆ ಸರ್ ಲಕ್ಕನ್ ಜಾರಕಿಹೊಳಿ ವಿರೋಧ ಆಗಿರ್ಬೋದು ಅನಿಸಿಕೆ ನನಗೆ. ನಂದು ಒಂದು ಎಷ್ಟು ಒಳ್ಳೆ ಇಟ್ಟು ದಿನನಿತ್ಯ ಕೊಡೋದಂತ ನಮಗೆ ಕೆಟ್ಟದಂಥ ಸಮಸ್ಯೆ ಇಲ್ಲೇ ಇಲ್ಲ. ಸತೀಶ್ ಜಾರಕಿಹೊಳಿ ಚೀಫ್ ಮಿನಿಸ್ಟರ್ ಬಂದದಕ್ಕೆ ಭಾಳಷ್ಟು ಮಂದಿ ಮುಂದೆ ಅಂದಾನ, ಇಲ್ಲರಿ ನಾವು ಜಗಳಾಡೋದು ನಮ್ಮ ಮಣ್ಣು ಹೋಗಿ ಚೀಫ್ ಮಾಡೋದು ನಾವೇ ಬೇಕಾ ಅಂತಾನ. ನನಗೆ ತಿಳಿ ಬರ್ತೈತಿ ಸರ್. ಈಗ ನೀವು ಇದುವರೆಗೆ ಹುಟ್ಟ ಕಾಂಗ್ರೆಸ್ ಜೊತೆಗೆ ಏನಂತಂದ್ರೆ ಬಹಳಷ್ಟು ಕಾಂಗ್ರೆಸ್ ವರ್ಷ ಅದನ್ನ ಕಟ್ಟಿ ಬೆಳೆಸದಂತವ್ರು, ಹೊಸ ಪಕ್ಷ ಎಷ್ಟು ಮಟ್ಟಿಗೆ ನಿಮ್ಗೆ ಅಡ್ಜಸ್ಟ್ ಆಗತ್ತೆ ನೋಡಿ. ಅದು ಬೇರೆ ವಿಷಯ ರಾಜಕಾರಣ. ನಂದು ವೈಯಕ್ತಿಕ ಮೊನ್ನೆ ಗುರುವಾರದ ಸೇರುವುದಿಲ್ಲ, ಬುಧವಾರ ಆತ ನಿದ್ದೆ ಹತ್ತಿಲ್ಲ, ಒಂದು ನಿಮಿಷದ ಮಲಗಿಲ್ಲ. ನಾ ಕಟ್ಟಾಗಿ ಇಂದಿರಾ ಗಾಂಧಿ ಅಭಿಮಾನಿ, ರಾಜೀವ್ ಗಾಂಧಿ ಅಭಿಮಾನಿ. ನಮಗೆ ಏನು ದುಃಖ ಐತೆ ನನಗೆ ಗೊತ್ತು, ಹೇಳಕ್ಕೆ ಬರೋದಲ್ಲ. ನಮಗೆ ದುಃಖ ಆಗೈತಕ್ಕಾರೆ ಏನು ಮಾಡಕ್ಕೆ ಬರೋದು ಅನಿವಾರ್ಯ. ಈಗಿನ ಕಾಂಗ್ರೆಸ್ ಲೀಡರ್ಶಿಪ್ನಾಗ ನಾನು ಉಳಿದಿಂದ ನನ್ನ ಮೂಲೆ ಗುಂಪು ಮಾಡ್ತಾರೆ, ನನ್ನ ಮುಚ್ಚಿಬಿಡ್ತಾರೆ. ಯಾಕಂದ್ರೆ ಬ್ಯಾಗ್ ಹಿಡಿದು ಬಗಲಕಾಯಿವರೆಗೆ ಲೀಡ್ರುಗಳಿಲ್ಲ, ಮಾಸ್ ಲೀಡರ್ ಕಾಂಗ್ರೆಸ್ ಲೀಡರ್ ಇಲ್ಲ, ಬ್ಯಾಗ್ ಕುಡಿದು ಡೋರ್ ಕಾಯರ ಲೀಡರ್ ಇಲ್ಲಿ. ಹಿಂದುಳಿದ ವರ್ಗ ನಾಯಕರು ವ್ಯವಸ್ಥಿತವಾಗಿ ಕಾಂಗ್ರೆಸ್ನಲ್ಲಿ ಮುಗಿಸ್ತೇವೆ ಅಂತ ಭಾಳ ದಿನದ ಹಳೆಯ ಆರೋಪ ಇದೆ. ಇರ್ಬೋದು ನಾನು ನೋಡಿ ಇದ್ದು ಮಾಡೋಣ. ನಾವು ಸೀರಿಯಸ್ ರಾಜಕಾರಣ, ಸತೀಶ್ ಹೇಳಿದ ನಿಜ, ಸೀರಿಯಸ್ ರಾಜಕಾರಣ ಇರಾಕಿಲ್ಲ. ಮಂತ್ರಿ ಆದ ನಂತರ ನಾನು ನಡುವು ಊರಲ್ಲಿ ಟೂರ್ ಮಾಡುವಾಗ ಅಲ್ಲಿ ಜನರ ಸಮಸ್ಯೆ, ಅಲ್ಲಿ ಗೂಳು ನೋಡಿ ಒಬ್ಬ ಸಾಮಾನ್ಯ ತಲಾಟೆ ಮಾಡೋ ಕೆಲಸ ಸಹಿತ ಮಂತ್ರಿಗೂ ಮಾಡಿ ಬರ್ತಲ್ಲಪ್ಪ ಅದನ್ನ ಮನಸ್ಸು ಒಂದು ಸೀರಿಯಸ್ ಆಗಿ ಅವಾಗ ಸೀರಿಯಸ್ ಆದ್ನಿ. ಇಂಥ ಸಣ್ಣ ವಿಷಯ ಸಹಿತ ಬಂದು ಮಂತ್ರಿಗಳು ಬರ್ತಾರಪ್ಪ ಅಂತ ಅನ್ಯಾಯ ಇಟ್ಟು ದೊಡ್ಡ ದೊಡ್ಡ ಮಾತಾಡ್ತಾನೆ ರಾಜಕಾರಣಿಗಳ. ಒಬ್ಬ ತಲಾಟೆ ಒಂದು ಉತ್ತಾರ ಸಹಿತ ಬಂದು ಮಂತ್ರಿಗಳು ಬರ್ತಾರ ಪರಿಸರ ಅನ್ನೋದು ನನ್ನ ಮನಸ್ಸು ಮುಂದೆ ಅವಾಗ ಸೀರಿಯಸ್ ಬೆಳವಾಗಿಲ್ಲ ರಾಜಕಾರಣ. ಸರಿ, ಈಗ ನಿನ್ನೆ ಕೂಡ ನೀವು ಪಕ್ಷಕ್ಕೆ BJP ಬಾವುಟ ಇಡೋ ಒಂದಂತದಲ್ಲಿ ಭಾವುಕರಾಗಿ ಕಾಣಿಸ್ತಾ ಇದೆ, ಪಕ್ಷವನ್ನು ಬಿಟ್ಟು ಇನ್ನೊಂದು ಕಡೆ ಹೋಗುವ. ನಾನು ಕಾಂಗ್ರೆಸ್ ನನ್ನ ಪಕ್ಷ, ಆದರೆ ಅನಿವಾರ್ಯವಾಗಿ ಬಿಡಬೇಕಾಗ್ತು. ನಾನು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ನನ್ನ ಇವತ್ತು ನನ್ನ ಮನದಾಳದಿದ್ದಾರೆ, ಆದರೆ ಏನು ಮಾಡೋದು? ಇಂಥ ಕಾಂಗ್ರೆಸ್ ಲೀಡರ್ಶಿಪ್ ಬಂದಾಗ ಕಪಿ ಮಿಶ್ರ ಹಿಡ್ಕೊಂಡು ಸಿದ್ದರಾಮಯ್ಯ ಅವನ ಪಕ್ಷ ಸಹಿಸಿದ್ದ ಅಂತ ಗೊತ್ತಾ, ದಳದಿಂದ ಬಂದವನು ಅವನ ಕೈ ಪಾರ್ಟಿ ಕೊಟ್ಟರು. ಖರ್ಗೆ ಮೂಲ ಗುಂಪಾದ ಖರ್ಗೆ ಇದ್ದ ದೊಡ್ಡ ಲೀಡರ್ನ ಅದಿರು ಸತ್ತು ನೋಡತ್ತಾ ಇರಲ್ಲ. ಸಿದ್ದರಾಮಯ್ಯ ದರ್ಪಣಲ್ಲಿ ನಮ್ಮ ಪಾರ್ಟಿ, ನಾ ಏನು ಮಾಡೋಣ, ನಾ ಏನೇನು ನಿರ್ಣಯ ತಗೋಬೇಕಲ್ಲ. DK ಶಿವಕುಮಾರ್ ಸ್ವಾರ್ಥ, ಅವನು ಲೀಡರ್ ಅಲ್ಲ, ಪೋಸ್ ಕೊಡೋ ಲೀಡರು. ನಮ್ಮ ಪಕ್ಷದ ಅದೋಗ್ಯತೆ ಹೊಂಟೈತೆ, ನಾವು ಏನು ಮಾಡೋದು?
ಸಮ್ಮಿಶ್ರ ಸರ್ಕಾರ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಆಗ್ಬೇಕಿತ್ತು, ಕಾಂಗ್ರೆಸ್ನವರು ಅವ್ರಿಗೆ ಸಪೋರ್ಟ್ ಮಾಡಿಲ್ಲ. ನೋಡಿ ಸ್ವಾಮಿ, ಮಲ್ಲಿಕಾರ್ಜುನ್ ಖರ್ಗೆ ಬ್ಲ್ಯಾಕ್ ಮೇಲ್ ಮಾಡಬೇಕು, ಧೈರ್ಯ ಮಾಡಬೇಕು, ಅದು ಎರಡೂ ಇಲ್ಲ. ಸಿದ್ದರಾಮ್ ಮಾಡಿದ, ಸಿದ್ದರಾಮ್ ಮಾಡಿದ, ಅಂಜಿಸಿದ, ಬ್ಲ್ಯಾಕ್ ಮೇಲ್ ಮಾಡಿದ, ನೋಡು ಎರಡೂ ಮಾಡಿದ, ಹೆದರಿಸ್ತು ಅಂದ ಸಿದ್ದರಾಮ್ ಖರ್ಗೆ. ಅದು ಇಲ್ಲ, ಹರ್ಸಕ್ ಬರೋದಿಲ್ಲ, ಏನೂ ಇಲ್ಲ, ಏನಾರು ಮಾಡೋಕ್ಕಿಲ್ಲ. ಒಂದು ಇಷ್ಟೊಂದು ಬೆಲೆ ಇಲ್ಲ ಕಾಂಗ್ರೆಸ್ಸಲ್ಲಿ. ಈಗ ಹೇಳಿದವಾಗ ನಮ್ಮ ಅನಿಸಿಕೆಯರ ಭಿನ್ನಮತಿ ಚಮಚಾಗ ಮಾಡಿ ಪಕ್ಷ ನಿಷ್ಠೆ ಇಲ್ಲಿ ಬಂದ ಪರಿಸ್ಥಿತಿ. ಈಗ ನಾವು ನೋಡ್ರಿ ಯಾವಾಗಿಂದ ನೋಡ್ರಿ, ನಾನು ಮೊದಲನೇದಾಗಿ ನಾನು ಎಮ್ ಎಲ್ ಎ ಬಿಟ್ಟು ನಾ ಬೇರೆ ವಿಚಾರ ಮಾಡಿರಲಿಲ್ಲ. ನಮ್ಮ ತಮ್ಮ ಅದನ್ನು ಸತೀಶ್ ಅವರು ಮಾಡ್ಕೊಳ್ಳೋದನ್ನ ಬಿಟ್ಟಿದ್ದೆ. ನಾವೇನೇ ಮಾಡ್ಕೊಳ್ಳಿ, ಯಾಕೆ ಇಬ್ಬರು ಮನೆಗೆ ಆದರೆ ಜಗಳ ಚಾಕು, ನಮ್ಮ ಸಾಕು ಎಮ್ ಎಲ್ ಎ ಆದರೂ ನಮ್ಮ ಕ್ಷೇತ್ರ ಸಂತೋಷದ ಮಂದಿ ಹಾಕೋದು ಅವ್ ಮಾಡ್ಕೊಬಿಟ್ಬಿಟ್ಟಿದ್ರು. ಅವು ಯಾವಾಗ ಮಂತ್ರಿಯಾಗಿ ಕೆಲಸ ಮಾಡಿರಲ್ಲ, ಮಂದಿ ನರ್ವಸ್ ಹಾಕಿದ್ರು, ಹಾಳಾಕಿದ್ರು, ಅವಾಗ ಅನಿವಾರ್ಯವಾಗಿ ನಾವು ಕೈ ಹಾಕಬೇಕು ಅಷ್ಟೇ. ಸರಿ, ನಿಮಗೆ ಡಿ ಕೆ ಶಿವಕುಮಾರ್ ಜಗಳ ಡಿ ಕೆ ಶಿವಕುಮಾರ್ ಬೆಳಗಾವಿ ರಾಜಕಾರಣ ನೋಡಿ, ನಾವು ಸೀನಿಯರ್ ಅಧಿಕಾರಿ ಲಕ್ಷ್ಮೀ ಹಬ್ಬಕ್ಕೆ ಮುಖ್ಯಮಂತ್ರಿ ಮಾಡಿಸ್ಲಿ, ಸೀನಿಯರ್ ಗಣ ನಮ್ದು ಅಭ್ಯರ್ಥಿಲ್ಲ ಮುಖ್ಯಮಂತ್ರಿ ಮಾಡಲಿ. ಆದರೆ ನಮ್ಮ ಜೂನಿಯರ್ ನಮ್ಮ ತೆರಿ ಮತ್ತೆ ಮುಂಚೆ ಹೆಂಗೆ ಹೋಗ್ತಾರೆ ಸ್ವಾಮಿ, ಒಂದು ತಿಂಗಳಾಗಿಲ್ಲ, ನಾವು ಐದೈದು ಪೀಳಿ ಮೇಲೆ ಹೆಂಗೆ ಹೋಗ್ತಾರೆ. ಹೌದು, ಇಮೇಡ್ ಅವರು ಹಿಂಬಾಲಕನ್ನು ಲಕ್ಷ್ಮೀ ಹಬ್ಬಕ್ಕೆ ದೊಡ್ಡ ಇಳ್ತಂದು ಪೋಸ್ಟ್ ಅದು ನಮ್ಮ ಕಂಡೀಷನ್ ಆಗಿತ್ತು. ಲಕ್ಷ್ಮೀ ಹಬ್ಬಕ್ಕೆ ಏನು ಮಾಡೋಂಗಿಲ್ಲ ಅಂತ ಆಗಿತ್ತು, ನನ್ನ ಮುಂದಾಗೈತೆ ಸಿದ್ದರಾಮಯ್ಯ ದಿನೇಶ್ ಗುಂಡೂರಾವ್ ಎಲ್ಲ ಥರ. ಮತ್ತು ಇನ್ನು ಇವ್ ನಿಗಮ ಮಾಡ್ತಾರೆ, ಮುಂದಿನ ಮಂತ್ರಿ ಮಾಡ್ತಾರೆ, ಯಾಕಿನ ನಗಪ್ಪ ಪುತ್ರ ಸತ್ಯ ಹೋರಾಟಗಾರಲ್ಲ, ಅವ್ರ ಮನೆಗೆ ಚಾವಡಿ ಹೋಗುತ್ತೆ.